ಹೆಲೋ ಚಿಲ್ಡ್ರನ್ ವೆಲ್ಕಮ್ ಟು ನಿವೇದಿತ ಆನ್ಲೈನ್ ಕ್ಲಾಸ್ ಮಕ್ಕಳೇ ಇಂದು ನಾವು ಈ ವಿಡಿಯೋದಲ್ಲಿ ನಿಮ್ಮ ನಾಲ್ಕನೇ ತರಗತಿಯ ವಿಷಯ ಕನ್ನಡದಲ್ಲಿ ಮೊದಲನೇ ಪಾಠ ಕನ್ನಡ ಮನ ಹರಕೆ ಪದ್ಯ ಇದರ ಒಂದು ಭಾಗವೊಂದರ ಬಗ್ಗೆ ನಾವು ನೋಡೋಣ ಭಾಗವೊಂದು ಅಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಆ ಎಂಬುದು ಒಂದು ಅರ್ಧ ಭಾಗದಷ್ಟು ತಿಳ್ಕೊಳ್ಳೋಣ ನೀವೆಲ್ಲರೂ ತಯಾರಿದ್ದೀರಲ್ಲ ಮಕ್ಕಳೇ ಓಕೆ ಈ ಒಂದು ಪದ್ಯವನ್ನು ಕವಿ ಕುವೆಂಪನ ಅಂದರೆ ಈ ಒಂದು ಪದ್ಯವನ್ನು ಬರುತ್ತಾ ಕವಿ ಕುವೆಂಪು ಅವರ ಒಂದು ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ ನೀವೆಲ್ಲಾರು ತಯಾರಿದ್ದೀರಲ್ಲ ಓಕೆ ಮಕ್ಕಳೇ ಇಲ್ಲಿ ಈ ಒಂದು ಚಿತ್ರದಲ್ಲಿ ಕಾಣುತ್ತಿರುವಂಥ ವ್ಯಕ್ತಿ ಹೆಸರು ಏನಂದ್ರೆ ಕುವೆಂಪು ನೀವು ಐಡೆಂಟಿಫೈ ಮಾಡೋ ಕಲಿಬೇಕು ಓಕೆನಾ ಯಾಕಂದ್ರೆ ಇದ್ರ ಮೇಲಿಂದ ನಾನು ಇನ್ಮೇಲೆ ನಿಮಗೆ ಯಾವಾಗ ಕ್ವಶನ್ ಕೇಳಬಹುದು ಇವ್ರು ಯಾರು ಕವಿ ಕುವೆಂಪು ಇವ್ರ ಪರಿಚಯ ನೋಡೋಣ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನೋಡ್ರಿ ನಾವು ಕುವೆಂಪು ಕುವೆಂಪು ಅಂತಂದು ಕರಿತಿ ಹೋದಾ ಆದ್ರೆ ಅದಕ್ಕೆ ಆಕ್ಚುಲಿ ಅವ್ರದ್ದು ಕಾವ್ಯನಾಮ ಅವರ ಪೂರ್ಣ ಹೆಸರೇನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಒಂದು ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರು ನಾಲ್ಕು ಅಂದರೆ ಟ್ವೆಂಟಿ ನೈನ್ ಟ್ವೆಲ್ ನೈನ್ಟೀನ್ ನಾಟ್ ಫೋರ್ನಲ್ಲಿ ಇವ್ರದ್ದು ಒಂದು ಜನನ ಆಯಿತು ಎಲ್ಲಪ್ಪ ಹಿರೇಕೊಡುಗಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಇವ್ರದ ಒಂದು ಜನನ ಆಯಿತು ಈಗ ತಾನೆ ಕುವೆಂಪನೂರದು ಇವ್ರದ ಒಂದು ಕಾವ್ಯನಾಮ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ಶ್ರೀರಾಮಾಯಣ ದರ್ಶನಂ ಕೊಳಲು ಮಲೆಗಳಲ್ಲಿ ಮದುಮಗಳು ರಕ್ತಾಕ್ಷಿ ಇನ್ನು ಮುಂತಾದವುಗಳು ಓಕೆನಾ ನೆಕ್ಸ್ಟ್ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಹ ಲಭಿಸಿವೆ ಅವುಗಳಲ್ಲಿ ಸಹ ಮುಖ್ಯವಾದವುಗಳನ್ನು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಇನ್ನು ಮುಂತಾದವುಗಳು ಮತ್ತು ಇವರ ಒಂದು ಮರಣ ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಅಂದ್ರೆ ನವೆಂಬರ್ನಲ್ಲಿ ಹನ್ನೊಂದು ತಾರೀಕು ಒಂದು ಮರಣ ಆಯಿತು ತಿಳ್ಕೊಂಡ್ರ ಮಕ್ಕಳೇ ಈಗ ನಾವು ಈ ಒಂದು ಪದ್ಯದ ಬಗ್ಗೆ ವಿಶ್ಲೇಷಣೆ ಮಾಡೋಣ ಅಥವಾ ಇದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ ತಯಾರಿದ್ದೀರಲ್ಲ ಓಕೆ ಓಕೆ ಫಸ್ಟ್ ಪ್ಯಾರ ಏನಿದೆ ಇದ್ರ ಸ್ವಲ್ಪ ನಾವು ರಾಗವಾಗಿ ನಾವು ಹಾಡಲಿಕ್ಕೆ ಟ್ರೈ ಮಾಡೋಣ ಓಕೆನಾ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಜೋಗುಳದ ಇದು ಮರೆಯದಿರು ಚಿನ್ನ ಆದರೆ ಅಯ್ಯೋ ಮರತಂತೆ ನನ್ನ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಮೊಲೆಯ ಹಾಲೆಂತಂತೆ ಸವಿಜೇನೋ ಬಾಯಿಗೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಓಕೆ ಮಕ್ಕಳೇ ಇವತ್ತು ನಾವು ಈ ಪಾಠ ಒಂದು ಕನ್ನಡ ಮನಿಕೆ ಈ ಪದ್ಯದಲ್ಲಿ ಮೊದಲ ಮೂರು ಪ್ಯಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದರಲ್ಲಿ ಫಸ್ಟ್ ಅದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತಿದೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಇಲ್ಲಿ ಕನ್ನಡ ತಾಯಿ ಏನು ತಿಳ್ಕೊಂಡು ಕನ್ನಡ ಅಂದರೆ ಅದೊಂದು ಭಾಷೆ ಅಷ್ಟೇ ಅದು ತಿಳ್ಕೊಂಡ್ ಬೇಡ ಕನ್ನಡ ಅನ್ನೋ ಒಂದು ಭಾಷೆನ ನಾವು ನಮ್ಮ ತಾಯಿ ಅಂತ ತಿಳ್ಕೊಂಡು ಇಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ ಕವಿ ಕುವೆಂಪು ಆ ತಾಯಿ ತನ್ನ ಮಗುವಿಗೆ ತನ್ನ ಕಂದರಿಗೆ ಏನಂತ ಹೇಳ್ತಾ ಇದ್ದಾಳೆ ಅಂದ್ರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಂದ್ರೆ ನಮ್ಮ ಕನ್ನಡ ಭಾಷೆಗಾಗಿ ನೀನು ಹೋರಾಡು ನೀನು ಕನ್ನಡದ ಕಂದ ಆಗಿ ನೀನು ಅದಕ್ಕೆ ಅದಕ್ಕೋಸ್ಕರ ನೀನು ನಿಲ್ಲಬೇಕು ಯಾಕಂದ್ರೆ ಇದು ನಿನ್ನ ಕರ್ತವ್ಯ ಆಗುತ್ತೆ ನಾವು ಹೇಗೆ ನಮ್ಮ ಭಾರತದ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ನಮ್ಮ ಭಾರತದ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿದರು ಹೌದು ಅಲ್ವೋ ಯಾಕೆ ಯಾಕಂದ್ರೆ ಅದು ನಮ್ಮ ದೇಶ ನಮ್ಮ ದೇಶ ಇನ್ನೊಬ್ರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ ನಾವು ಹೋರಾಟ ಮಾಡಿದ್ವಿ ಅದರ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯನ ಪಡ್ಕೊಂಡ್ವಿ ಅದೇ ರೀತಿ ಕನ್ನಡ ಭಾಷೆಯ ಮೇಲೆ ಸತ ಇವಾಗ ದಬ್ಬಾಳಿಕೆ ಆಗ್ತದೆ ಅದು ನಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಆದ್ರೆ ಅದಕ್ಕೋಸ್ಕರ ನಿಲ್ಲು ಅಂತಂದೇಳಿ ಕನ್ನಡ ತಾಯಿ ಆ ಮಗುವಿಗೆ ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ನೀವು ಹೋರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನ್ ಹೇಳ್ತಾ ಇದ್ದಾಳೆ ಕನ್ನಡವ ಕಾಪಾಡು ನನ್ನ ಆನಂದ ನೋಡು ನೀ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ನೀನು ಕನ್ನಡನ ಕಾಪಾಡು ಆಗ ನನಗೆ ಏನು ಸಿಗುತ್ತೆ ನಿನ್ನಿಂದ ಆನಂದ ಸಿಗುತ್ತೆ ಅಂದ್ರೆ ಆನಂದ ಅಂದ್ರೆ ಸಂತೋಷ ಖುಷಿ ನೆಮ್ಮದಿ ಅಂತ ಹೇಳ್ಬೋದು ಅದು ಸಿಗುತ್ತೆ ಅಂತಂದೇಳಿ ಆ ತಾಯಿ ಅಕ್ಕಂದನಿಗೆ ಹೇಳ್ತಾ ಇದ್ದಾಳೆ ಹೌದಲ್ಲ ಮಕ್ಕಳೇ ಇವಾಗ ನಮ್ಮ ನಾಡು ಗು ನುಡಿಗೋಸ್ಕರ ನಾವು ಹೋರಾಟ ಮಾಡಿ ಅದನ್ನ ಕಾಪಾಡಿದ್ರೆ ಅದರಿಂದ ನಮ್ಮವ್ರಿಗೂ ಸಂತೋಷ ಸಿಗುತ್ತದಲ್ಲ ಇವಾಗ ಉದಾಹರಣೆ ಇನ್ನೂ ಆದರೂ ತಿಳ್ಕೊಡ್ರಿ ನಮ್ಮ ಈ ದೇಶದ ಒಂದು ನೆಲದಲ್ಲಿ ಇನ್ನಾದರೂ ಬ್ರಿಟಿಷರು ಇದ್ರೆ ನಾವು ಸಂತೋಷ ನೆಮ್ಮದಿಯಿಂದ ಹೋರಾಡ ಇರ್ಲಿಕ್ಕೆ ಸಾಧ್ಯ ಆಗ್ತಿತ್ತ ನೋ ಆದ್ರೀಗ ನಾವು ಸಂತೋಷವಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಆದ್ರೆ ಅವರ ಒಂದು ಅಂಡರ್ ನಲ್ಲಿ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದ್ರಿಂದ ಕನ್ನಡಕ್ಕೋಸ್ಕರ ಅದನ್ನು ಕಾಪಾಡಿದ್ರೆ ನೀನು ಆನಂದವಾಗಿರ್ತೀಯ ಅಂತ ಕವಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಅದನ್ನ ನೋಡೋಣ ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ನೋಡ್ರಿ ಏನಂತ ಹೇಳ್ತಂದ್ರೆ ಜೋಗುಳ ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ತಾಯಿ ಮಾಡ್ತಾ ಅಂದ್ರೆ ರಾತ್ರಿ ಮಲಗಿಸ್ಬೇಕಾದ್ರೆ ಜೋಗುಳ ಜೋಗುಳ ಅಂದ್ರೆ ಏನಂಬುದು ತೊಟ್ಟಿಲು ಅಂತ ಕಾಣಿಸುತ್ತಲ್ಲ ಚಿತ್ರದಲ್ಲಿ ಕಾಣಿಸುತ್ತಲ್ಲ ನಿಮ್ಗೆ ಈ ರೀತಿ ಒಂದು ತೊಟ್ಟಿಲ್ನಲ್ಲಿ ತಾಯಿ ಮಗುನ ಆ ತೊಟ್ಟಿಲಿನಲ್ಲಿ ಮಲಗಿಸಿ ಆ ಒಂದು ಜೋಗುಳದ ಹರಗೆನ ಹರಿಸ್ತಾಳೆ ಅಂದ್ರೆ ತನ್ನ ಒಂದು ಜಾನಪದ ಗೀತೆಗಳ ಮೂಲಕ ಜೋಗುಳದ ಪದಗಳ ಮೂಲಕ ಆಕೆ ಏನು ಮಾಡ್ತಾಳೆ ಲಾಲಿಯನ್ನ ಹಾಡಿ ನಮ್ಮನ್ನು ಮಲಗಿಸ್ತಾಳೆ ಆ ಲಾಲಿಯಲ್ಲಿ ಏನಿರುತ್ತೆ ಅಂದ್ರೆ ಆಕೆ ತಾಯಿಯ ಒಂದು ಏನಿರುತ್ತೆ ನಮಗೆ ಹರಕೆ ಇರುತ್ತೆ ಅಂದ್ರೆ ನಾವು ಚೆನ್ನಾಗಿ ಬೆಳಿಲಿ ಆರೋಗ್ಯವಾಗಿ ಬೆಳಿಲಿ ಮುಂದೆ ಜೀವನದಲ್ಲಿ ಯಶಸ್ಸನ್ನು ಪಡಿಲಿ ಅಂತಂದ್ರೆ ಆ ಒಂದು ಹರಕೆ ಇರುತ್ತೆ ಆ ಒಂದು ಜೋಗುಳದ ಹರಕೆ ಏನಿದೆಯಪ್ಪ ಅಂದ್ರೆ ನಿನ್ನ ಯಶಸ್ಸು ನಿನ್ನ ಸುಖ ಸಂತೋಷ ನಿನ್ನ ಜೊತೆ ಕಾಪಾಡೋದು ಕನ್ನಡನ ಕಾಪಾಡುದು ಕನ್ನಡಕ್ಕಾಗಿ ಒಂದು ಹರಕೆ ಇದೆ ಅದನ್ನ ನೀನು ಮರಿಬೇಡ ಚಿನ್ನ ಅಲ್ಲ ಅಂತ ಹೇಳ್ತಾ ಇದ್ರೆ ನೋಡ್ರಿ ಸಣ್ಣ ಮಕ್ಕಳಿದ್ದಾಗ ನಾವು ಅವ್ರಿಗೆ ಕ್ಯೂಟ್ ಕ್ಯೂಟ್ ಆಗಿರಂತ ಪೆಟ್ನೇಮ್ಗಳನ್ನ ಕರಿತಿರ್ತೀವಿ ಅದೇ ರೀತಿ ಇಲ್ಲಿ ಸಹ ಕನ್ನಡ ತಾಯಿ ಹೇಳ್ತದೆ ಹೇಳ್ತದ ನನ್ನ ಚಿನ್ನ ನೀನು ನನ್ನ ಬಂಗಾರ ಅಲ್ಲಪ್ಪ ಅದ್ರಿಂದ ಇದನ್ನ ಈ ಹರಕೆನ ಮರಿಬೇಡ ಇದು ಸಹ ನನ್ನ ಒಂದು ಹರಕೆ ನನ್ನ ಒಂದು ಬೇಡಿಕೆ ಅಂತ ತಿಳ್ಕೊಂಡು ಇದು ಮಾಡುವ ಅಂತಂದೇಳಿ ಹೇಳ್ತದಾಳೆ ಮತ್ತೆ ಏನಂತ ಇದ್ದಾರೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ನೋಡ್ರಿ ತಾಯಿ ಅಂತ ಹೇಳಕತ್ತ ಏನಾದರೂ ಈ ಜೋಗಳಾರಕೆನ ನೀನು ಮರೆತರೆ ನನ್ನನ್ನು ಮರೆತಂತೆ ಅಂತಂದೇಳಿ ಆ ತಾಯಿ ಹೇಳ್ತಿದ್ದಾಳೆ ನಾವು ತಾಯಿನ ಮರಿಲಿಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ನಾವು ಯಾವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ ಮರ್ತೀವಿ ಅಂತಂದಂಗೆ ನಾವು ನಟಿಸ್ಬೋದು ಆದರೆ ನಮ್ಗೆ ಯಾವತ್ತೂ ತಾಯಿ ಮರಲಿಕ್ಕೆ ಸಾಧ್ಯ ಇಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ನಾವೇನಾದರೂ ಅಕಸ್ಮಾತ್ ಎಲ್ಲೇ ಹೋಗ್ತಾ ಇದ್ದೇ ಅಂತ ತಿಳ್ಕೊಳ್ರಿ ಅಕಸ್ಮಾತಾಗಿ ನಾವು ಕಾಲೇಜ್ ಜಾರಿ ಅಥವಾ ಎಡ ಬಿದ್ವಿ ಅಂತ ಕೊಡ್ರಿ ಫಸ್ಟ್ ನಮ್ಮ ಬಾಯಿಂದ ಬರೋಂಥ ಶಬ್ದನೇ ಏನಪ್ಪ ಅಂದರೆ ಅಮ್ಮ ಅನ್ನೋದು ಅಂದರೆ ಅಮ್ಮನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಾವು ಮರ್ತೀವಿ ಅಂತ ತಿಳ್ಕೊಂಡಿರ್ಬೋದು ನಾವು ಏನಾರು ಆಗಿರ್ಬೋದು ಬಟ್ ನಮ್ಮ ಮನಸ್ಸು ಯಾವಾಗಲೂ ಏನು ಮಾಡುತ್ತೆ ಆ ತಾ ತಾಯಿಯನ್ನ ನೆನೆಯುತ್ತಾ ಇರುತ್ತೆ ಆದ್ದರಿಂದ ಹೇಗೆ ನನ್ನನ್ನು ಮರೀದಿಲ್ಲಲ್ಲ ನೀನು ಅದೇ ರೀತಿ ನನ್ನ ಹರಿಕೆಯನ್ನು ಮರಿಬೇಡ ನೀನು ನನ್ನ ಹರಕೆನ ಮರೆತರೆ ನನ್ನನ್ನೇ ಮರೆತಂತಿ ಅಂತಂದೇಳಿ ಆ ತಾಯಿ ಆ ಮಗುಗೆ ಹೇಳ್ತಾ ಇದ್ದಾಳೆ ಓಕೆ ಮಕ್ಕಳೇ ಅರ್ಥ ಆಯ್ತಲ್ಲ ಎರಡು ಪ್ಯಾರ ಅರ್ಥ ಐತಲ್ಲ ಓಕೆ ಫಸ್ಟ್ನೇ ಪ್ಯಾರದಲ್ಲಿ ಏನಂತ ಕೇಳ್ತಾಳೆ ತಾಯಿ ಯಾವುದಕ್ಕೋಸ್ಕರ ಹೋರಾಡ್ಬೇಕು ಅಂತಾಳೆ ಕನ್ನಡಕ್ಕಾಗಿ ಹೋರಾಡಬೇಕು ಅಂತಂದು ಹೇಳ್ತಾಳೆ ಕನ್ನಡಕ್ಕಾಗಿ ಹೋರಾಡಿ ಯಾವುದನ್ನು ಕಾಪಾಡಬೇಕು ಕನ್ನಡವನ್ನ ಕಾಪಾಡಬೇಕು ಅದರಿಂದ ನಂಗೆ ಆನಂದ ಸಿಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಎರಡನೇ ಪ್ಯಾರದಲ್ಲಿ ಏನಂತ ಹೇಳ್ತಾ ಇದ್ದಾರೆ ಇದು ಹೋರಾ ಕನ್ನಡಕ್ಕಾಗಿ ಹೋರಾಡೋದು ಕನ್ನಡವನ್ನು ಕಾಪಾಡದು ಏನಾಗಿದೆ ಅಂದ್ರೆ ನನ್ನ ಒಂದು ಹರಕೆ ಆಗಿದೆ ಹೇಗೆ ನಾನು ಸಣ್ಣ ಮಗುವಾಗಿರುವಾಗ ತೊಟ್ಟಿಲನ್ನು ಕಟ್ಟಿ ಜೋಗಗಳ ಪದಗಳ ಮೂಲಕ ನಿನಗೆ ನಾನು ಆಡಿ ಮಲಗಿಸ್ತಾ ಇದ್ದೆ ನಿನ್ನ ನಿನಗೆ ಒಂದು ಆಶೀರ್ವಾದನ ಬಯಸ್ತಾ ಇದ್ದೆ ದೇವ್ರ ಕಡೆಯಿಂದ ನಿನ್ನ ಒಂದು ಏಳಿಗೆಯನ್ನು ಬಯಸ್ತಾ ಇದ್ದೆ ಅದೇ ರೀತಿ ಕನ್ನಡಕಾಯಿ ಹೋರಾಡೋದು ಮತ್ತು ಕನ್ನಡವನ್ನು ಕಾಪಾಡೋ ಸಹ ನನ್ನದು ಹರಕೆ ಅದನ್ನ ನೀನು ಮರಿಬೇಡ ಚಿನ್ನ ಅಂತ ಹೇಳ್ತಾರೆ ಅಕಸ್ಮಾತ್ ನೀವು ಮರ್ತರಿ ಅಂದ್ರೆ ಆ ಒಂದು ಕನ್ನಡನ ಕಾಪಾಡದು ಕನ್ನಡವನ್ನು ಕೈಯಾಗಿ ಹೋರಾಡದ ನೀನ್ ಮರ್ತರೆ ನನ್ನನ್ನ ಅಂದ್ರೆ ತಾಯಿಯನ್ನು ಸಹ ನೀನು ಮರತಂತೆ ಅಂತ ಹೇಳಿ ಆ ಕನ್ನಡ ತಾಯಿ ಹೇಳ್ತಾ ಇದ್ದಾಳೆ ನೆಕ್ಸ್ಟ್ ಇವಾಗ ಮೊನ್ನೆ ಪ್ಯಾರ ಬಗ್ಗೆ ತಿಳ್ಕೊಣೆಯ ಹಾ ಮೊಳೆಯ ಹಾಲೆಂತಂತೆ ಸಬೆ ಜೇನು ಬಾಯಿಗೆ ಅಂದ್ರೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಆ ಮಗುವಿಗೆ ತಾಯಿಯ ಇದೇ ಹಾಲೇ ಸವೆ ಜೇನು ಇದ್ದಂಗೆ ಜೇನು ಅಂದ್ರೆ ಯಾವ ರೀತಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಆಗಿರುತ್ತೆ ಹೌದಾ ಆ ಸಣ್ಣ ಮಗುವಿನ ಬಾಯಿಗೆ ಏನು ಜೇನು ಅಂದರೆ ತಾಯಿ ಎದೆ ಹಾಲೆ ಅದೇ ರೀತಿ ಒಂದು ಸವಿ ಜೇನಿಗೆ ಸವಿ ಜೇನಿಗೆ ತಾಯಿ ಎದೆ ಹಾಲನ್ನು ಹೋಲಿಸಿದಾರಲ್ಲ ಬಾಯಿಗೆ ಯಾವ ರೀತಿ ಅದು ಇಷ್ಟ ಆಗುತ್ತಲ್ಲ ಅದೇ ರೀತಿ ತಾಯಿ ಅಪ್ಪುಗೆ ಅಂತ ಬಲು ಸೋಗಸು ಮೈಗೆ ತಾಯಿ ಅಪ್ಪುಗೆ ನೋಡಿ ಸಣ್ಣ ಮಕ್ಕಳಿದ್ದಾಗ ನಮಗೆ ಭದ್ರತೆಯನ್ನು ಕೊಡುವಂಥದ್ದು ಸೆಕ್ಯೂರ್ಡ್ ಅನ್ನೋಂಥ ಒಂದು ಫೀಲ್ ಕೊಡೋದು ಯಾವುದಪ್ಪ ಅಂದರೆ ತಾಯಿ ಒಂದು ಅಪ್ಪುಗೆ ನಮ್ಮ ತಾಯಿನ ಹಪ್ಕೊಂಡ್ಬಿಟ್ರೆ ನಾವು ಎಲ್ಲೋ ಕಳೆದೋಗಿದ್ದೀವಿ ನಮ್ಗೆ ಆಗುತ್ತೆ ಅನ್ನೋ ಒಂದು ಹೆದರಿಕೆ ನಾವು ಸಣ್ಣವರಿದ್ದಾಗ ಮರ್ತು ಬಿಡ್ತೀವಿ ಅದೇ ನಾವು ತಾಯಿಯಿಂದ ದೂರ ಆದ್ಕೊಳ್ಳೆ ಆ ರೀತಿ ನಮಗೆ ಹೆದರಿಕೆ ಶುರು ಆಗುತ್ತೆ ಅವಾಗ ನಾವೇನು ಮಾಡ್ತೀವಿ ಅಳಲಕ್ಕೆ ಶುರು ಮಾಡ್ತೀವಿ ನಾವು ಎಲ್ಲೋ ಬೇರೆ ಕಡೆ ಇದ್ದೀವಿ ನಾವು ನಮ್ಮ ತಾಯಿ ಹತ್ರ ಇಲ್ಲ ಅಂದ್ರೆ ನಮ್ಮ ಒಂದು ಸೆಕ್ಯೂರ್ಡ್ ಏರಿಯಾದಲ್ಲಿ ನಾವು ಇಲ್ಲ ಅಂತಂದೇಳಿ ಮಗು ಅಳಲಕ್ ಶುರು ಮಾಡುತ್ತೆ ಯಾವಾಗ ಅದಕ್ಕೆ ತಾಯಿ ಅಪ್ಪಿಗೆ ಸಿಗುತ್ತೆ ಅವಾಗ ಮತ್ತೆ ಅದಕ್ಕೆ ಏನನ್ಸುತ್ತೆ ಮಗುಗೆ ನಾನು ಭದ್ರತೆಯಲ್ಲಿದ್ದೀನಿ ನಾನು ಸೆಕ್ಯೂರ್ಡ್ ಆಗಿದ್ದೀನಿ ನನಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಈ ರೀತಿಯಾಗಿ ಆ ಒಂದು ಸವಿಜೇನು ತಾಯಿ ಎದೆ ಹಾಲು ಯಾವ ರೀತಿ ಸೇವ್ ಸವಿಜೇನಾಗಿದೆ ತಾಯಿ ಅಪ್ಪುಗೆ ಯಾವ ರೀತಿ ನಮಗೆ ಇಷ್ಟ ಆಗುತ್ತೆ ಸೆಕ್ಯೂರ್ಡ್ ಅನಿಸುತ್ತೆ ಬಹಳ ಹಿತ ಅನಿಸುತ್ತೆ ಅದೇ ರೀತಿ ಕನ್ನಡ ಸಹ ಆ ತಾಯಿಯ ಎದೆ ಹಾಲ್ನಂತೆ ಸವಿಜಯನಾಗಿದೆ ಮಾತಾಡಲಿಕ್ಕೆ ಮತ್ತು ತಾಯಿ ಅಪ್ಪುಗೆ ಅಷ್ಟೇ ನಮಗೇನಾಗಿದೆ ಅದು ಸೆಕ್ಯೂರ್ಡ್ ಕೊಡುತ್ತೆ ನೀವುಗಳೇ ನೋಡ್ರಿ ಯಾವಾಗಾದರೂ ನಿಮ್ಮ ಮಾತೃಭಾಷೆ ಯಾವುದೇ ಆಗಿರಲಿ ಅದು ಕನ್ನಡ ಆಗಿರಲಿ ತೆಲುಗು ಆಗಿರಲಿ ಯಾವುದೇ ಆಗಿರಲಿ ನೀವು ಅದರಲ್ಲಿ ಮಾತಾಡಿದಾಗ ಅನುಭವಿಸುವಷ್ಟು ನೆಮ್ಮದಿಯನ್ನ ಅನುಭವಿಸುವಷ್ಟು ಒಂದು ಹಿತವನ್ನ ನಾವು ನಮ್ಮದಲ್ಲದ ಭಾಷೆ ನಾವು ಮಾತಾಡಿದಾಗ ಅದು ನಾವು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಸ್ವಲ್ಪ ಇಲ್ಲ ಸ್ವಲ್ಪ ಏನು ಅನ್ಸುತ್ತಪ್ಪ ಅಂದರೆ ನಂಗೆ ಕರೆಕ್ಟಾಗಿ ಮಾತಾಡಲಿಲ್ಲ ಅಂತಂದೇಳಿ ಅನಿಸ್ತಾನೆ ಇರುತ್ತೆ ಆದರೆ ನಮ್ಮ ಮಾತೃಭಾಷೆನ ಮಾತಾಡಿದಾಗ ಎಸ್ ನಾನು ಕರೆಕ್ಟಾಗಿ ಮಾತಾಡಿದೆ ನಂಗೆ ನೆಮ್ಮದಿ ಆಯ್ತು ಅಂತಂದೇಳಿ ಅಂತ ಅನಿಸುತ್ತೆ ಈ ರೀತಿಯಾಗಿ ಅವರು ಕನ್ನಡ ತಾಯಿ ಏನು ಮಾಡ್ತಾ ಇದ್ದಾಳೆ ಮಕ್ಕಳ ಮಗುವಿಗೆ ಏನಂತ ಹೇಳ್ತಾ ಇದ್ದಾಳೆ ಏನಂತ ಹರಿಸ್ತಾ ಇದ್ದಾಳೆ ಅಂತ ಈ ಒಂದು ಪದ್ಯದ ಮೂಲಕ ನಮ್ಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ ಹೌದಲ್ಲ ಮಕ್ಕಳೇ ನಿಮಗಿದು ಇಷ್ಟ ಆಯ್ತಲ್ಲ ಅರ್ಥವೂ ಆಯ್ತಲ್ಲ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದವ್ರಿಗೂ ನನ್ನ ಧನ್ಯವಾದಗಳು ನಿಮಗೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಮುಂದಿನ ಭಾಗವ ನಾನು ನೋಡೋಣ ಓಕೆ ಥ್ಯಾಂಕ್ ಯು